ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯ ಸ್ನೇಹ ಬಳಗ ಮತ್ತು ಹಿತೈಷಿಗಳನ್ನು ಹೊಂದಿರುವ ಶಿವು ಮಠಾರವರು ಇಂದು ಅವರ 38ನೇ ಜನ್ಮದಿನವನ್ನು ಆಚರಿಸಿಕೊಂಡರು. ಹಲವು ಸ್ನೇಹಿತರೊಂದಿಗೆ ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೊಸದುರ್ಗ ನಗರದ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ದರ್ಶನಾಶೀರ್ವಾದವನ್ನು ಪಡೆದರು. ಜನ್ಮದಿನದ ಅಂಗವಾಗಿ ನಗರದಲ್ಲಿರುವ ರಾಜಯೋಗಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ವಾಸ್ತವ್ಯ ಹೂಡಿರುವ ನಿರಾಶ್ರಿತರಿಗೆ 1 ತಿಂಗಳಿಗಾಗುವಷ್ಟು ಆಹಾರ ಸಾಮಗ್ರಿಗಳು ಮತ್ತು ಹೊಸ ಬಟ್ಟೆಗಳನ್ನು ನೀಡಿ ಅವರ ಸಮ್ಮುಖದಲ್ಲಿಯೇ ಕೇಕ್ ಕತ್ತರಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿಕೊಂಡರು. ಈಗಾಗಲೇ ತಾಲೂಕಿನಾದ್ಯಂತ ಹಲವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿರುವ ಶಿವು ಮಠಾರವರು ತಮ್ಮ ಸರಳತೆ ಮತ್ತು ಸೇವಾ ಮನೋಭಾವದೊಂದಿಗೆ ಜನಾನುರಾಗಿಯಾಗಿದ್ದಾರೆ. ಸಾವಿರಾರು ಅಭಿಮಾನಿಗಳ ಪಡೆಯನ್ನು ಹೊಂದಿರುವ ಶಿವು ಮಠಾರವರ ಮುಂದಿನ ಕನಸುಗಳು ನನಸಾಗಲಿ ಎಂಬುದು ಅವರ ಅಭಿಮಾನಿಗಳ ಹಾರೈಕೆಯಾಗಿದೆ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತ ಮಠದ ಶಿವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಇವತ್ತೇನು ವಸ್ತುರ್ಗ ನಗರದಲ್ಲಿರ್ತಕ್ಕಂಥ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ವಯಸ್ಸಾದಂಥ ವೃದ್ಧರಿಗೆ ಏನಿವತ್ತು ಕುಟುಂಬವನ್ನು ತೊರೆದು ಇಲ್ಲಿ ಬಂದು ಆಶ್ರಯ ಪಡೆದಂಥ ಕುಟುಂಬಸ್ಥರ ವೃದ್ಧರಿಗೆ ಏನು ಅವರಿಗೆ ಒಂದು ಗೌರವ ನೀಡಬೇಕಿತ್ತು, ಅವರನ್ನು ಅವ್ರ ಆಶೀರ್ವಾದ ಪಡೆಯಬೇಕಿತ್ತು, ಆ ರೀತಿ ಬಂದು ಇಲ್ಲಿ ಅವರಿಗೆ 1 ತಿಂಗಳಿಗೆ ಬೇಕಾದಂಥ ಪರಿಕರಗಳನ್ನು ಕೊಟ್ಟು ಅವ್ರ ಜೊತೆ ಒಂದು ಕೇಕನ್ನು ಕಟ್ ಮಾಡೋ ಮುಖಾಂತರ ಮತ್ತು ಹುಟ್ಟುಹಬ್ಬವನ್ನು ಒಂದು ಆಚರಣೆ ಮಾಡಿಕೊಂಡಿದ್ದಾನೆ. ಅವನಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಇಂಥ ಹಲವಾರು ಜನರ ಬಡವರ ಕಷ್ಟವನ್ನು ಪರಿಹರಿಸುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಸ್ನೇಹಿತನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹಾಗೂ ಅವನಿಂದ ಇನ್ನೂ ಹಲವಾರು ಯೋಜನೆಗಳು ಈ ತಾಲೂಕಲ್ಲಿ ಆಗಬೇಕು. ಆ ದೇವರು ಆ ಶಕ್ತಿಯನ್ನು ಬಡವರ ಮತ್ತು ಎಲ್ಲ ವರ್ಗದ ಜನರ ಒಂದು ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ಮುಂದಿನ ದಿನಗಳಲ್ಲಿ ಕಲ್ಪಿಸಿಕೊಳ್ಳಿ ಅಂತೇಳಿ ಒಳ್ಳೆಯದನ್ನು ಬಯಸಲಿ ಅಂತೇಳಿ ಮಾತು ಮುಗಿಸ್ತೀನಿ. ನಮ್ಮ ತಾಲೂಕಿನ ಈ ಗಣ್ಯಾತಿ ಗಣ್ಯ ವ್ಯಕ್ತಿಗಳಲ್ಲಿ ಅದರಲ್ಲಿ ಒಬ್ಬ ಶಿವು ಅವರು ಈಗ ತಾನೇ ಬರ್ತಾ ಇದ್ದಾರೆ. ಒಳ್ಳೆಯದಾಗಲಿ, ನಮ್ಮ ಆಶ್ರಮಕ್ಕೆ ಬಂದು ಎಲ್ಲರಿಗೂ ನಮ್ಮ ಹಿರಿಯ ನಾಯಕರಿಗೆ ಸ್ಪಂದಿಸಿ ಅವರಿಗೆ ಒಂದು ಉಡುಗೊರೆ ಆಗಿ ಅವ್ರಿಗೆ ಏನು ಬೇಕಾದರೂ ವ್ಯವಸ್ಥೆ ಮಾಡಿದರೆ ಸದಾ ಅವರು ಚೆನ್ನಾಗಿರಲಿ ಅಂತೇಳಿ ನಾವು ಕೂಡ ಆ ಹಿರಿಯ ನಾಯಕರೊಂದಿಗೆ ಆಶೀರ್ವಾದವನ್ನು ಆ ದೇವರು ಚೆನ್ನಾಗಿಟ್ಟಿರಿ ಅಂತೇಳಿ ಅವ್ರ ಮೇಲೆ ಆಶೀರ್ವಾದ ಮಾಡಿ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತೀವಿ. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.